दुर्गा शक्ति नागपाल इत्तीचेगे राष्ट्रीय माध्यमगळल्ली सोशियल मीडियागळल्ली बहळ चर्चेगोळगादंतह हेसरु नम्म देशद राजकीय व्यवस्थे एष्टु हदगेट्टिदे राजकीय नायकरु तम्म स्वार्थक्कागि यारन्न एनन्नादरू हेगे आपोषणेगे तेगेदुकोळ्ळुत्तारे अन्नोदक्के साक्षि ಐಎಎಸ್ ಅಧಿಕಾರಿ ದುರ್ಗಾ ಶಕ್ತಿ ನಾಗಪಾಲ್ ಪ್ರಕರಣ ಇಂಡಿಯಾ ಗೇಟ್ ನಿಮ್ಮೆದುರು ತೆರೆದಿಡ್ತಾ ಇದೆ ಈ ಪ್ರಕರಣದ ಮೂಲವನ್ನ ದುರ್ಗಾ ಶಕ್ತಿ ನಾಗಪಾಲ್ ಯುವ ಐಎಎಸ್ ಅಧಿಕಾರಿ ಕಾನೂನು ಪಾಲಿಸಿ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ಈಕೆಗೆ ಸಿಕ್ಕಿದ ಬಹುಮಾನ ಸೇವೆಯಿಂದ ಅಮಾನತು ಜೊತೆಗೆ ಪತಿ ಐಎಎಸ್ ಅಧಿಕಾರಿ ಅಭಿಷೇಕ್ ಸಿಂಗ್ರ ಎತ್ತಲ ಈ ಪ್ರಕರಣಕ್ಕೆ ಮೂಲ ದೆಹಲಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಗ್ರೇಟರ್ ನೋಯ್ಡಾ ಬಳಿ ಇರುವ ಕಡಲಪುರ ದೆಹಲಿ ಜಗಮಗಿಸುವ ಶಹರ ಆದರೆ ಈ ನಗರದ ಹತ್ತಿರದಲ್ಲಿ ಇರುವ ಕಡಲಪುರದ ರಸ್ತೆಗಳು ದೇವರಿಗೆ ಪ್ರೀತಿ ಎಂಬಂತಿದೆ ರಾಷ್ಟ್ರ ರಾಜಧಾನಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದ್ದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಗ್ರಾಮ ಕಡಲಪುರ ಇಲ್ಲಿ ಸುಮಾರು 3 ರಿಂದ 4000 ಜನಸಂಖ್ಯೆ ಇದೆ ಶೇಕಡಾ 80ರಷ್ಟು ಜನ ಮುಸ್ಲಿಮರು ಹೀಗಾಗಿ ಸಹಜವಾಗಿಯೇ ಇಲ್ಲಿ ಮಸೀದಿಗಳಿವೆ ಆದರೆ ಇಲ್ಲೊಂದು ಪ್ರಾರ್ಥನಾ ಮಂದಿರವನ್ನು ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಕಟ್ಟಲಾಗಿದೆ ಎನ್ನಲಾಗುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಪ್ರಾರ್ಥನಾ ಮಂದಿರಗಳನ್ನು ಕಟ್ಟುವ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿದೆ ಹೀಗಾಗಿ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಕಟ್ಟಿರುವ ಮಸೀದಿಯ ಗೋಡೆಗಳನ್ನು ತೆರವುಗೊಳಿಸಬೇಕು ಅಂತ ಗ್ರೇಟರ್ ನೋಯ್ಡಾದ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ದುರ್ಗಾ ಶಕ್ತಿ ನಾಗಪಾಲ್ ಆದೇಶ ನೀಡಿದರು ಈ ಆದೇಶ ಕೋಮು ಸೌಹಾರ್ದತೆಯನ್ನು ಬಿಗಡಾಯಿಸುತ್ತೆ ಎಂಬ ಕಾರಣವನ್ನ ಇಟ್ಟುಕೊಂಡು ದುರ್ಗಾ ಶಕ್ತಿ ನಾಗಪಾಲ್ರನ್ನು ಜುಲೈ 27 ರಂದು ಅಮಾನತುಗೊಳಿಸಲಾಗಿದೆ ರಾಜಕೀಯ ಲಾಭಕ್ಕಾಗಿ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರನ್ನು ಎತ್ತಿಕಟ್ಟಿದ ರಾಜಕಾರಣಿಗಳು ಕಾನೂನು ಪಾಲಿಸಿದ ಐಎಎಸ್ ಅಧಿಕಾರಿಗೆ ಅಮಾನತ್ತಿನ ಬಹುಮಾನ ನೀಡಿದರು ಉತ್ತರ ಪ್ರದೇಶದ ಸಿಎಂ ಅಖಿಲೇಶ್ ಯಾದವ್ ನಾಗಪಾಲ್ ಅಮಾನತ್ತಿಗೆ ಆದೇಶ ನೀಡಿದರು ಈ ಆದೇಶವನ್ನು ಕೆಲವರು ಒಪ್ಪಿಕೊಂಡ್ರೆ ಇನ್ನು ಕೆಲವು ಸ್ಥಳೀಯರೇ ದುರ್ಗಾ ಶಕ್ತಿ ಮಾಡಿದ್ರಲ್ಲಿ ತಪ್ಪಿಲ್ಲ ಅಂತಾರೆ दुर्गा शक्ति नागपाल के बारे में हम लोग ने क्यों सपोर्ट किया, इसलिए सपोर्ट किया कि दुर्गा नागपाल हमारे एसडीएम थी और तब से वो आई थी तो वो बहुत अच्छा काम कर रही थी, सभी के लिए काम कर रही थी। वो उस मानसिकता की नहीं है जिस मानसिकता का उन पर आरोप लगा दिया। उनकी सोच वो नहीं है, उनकी सोच तो आगे बढ़ने की, आई से आगे और बढ़ती और बढ़ती। वो तो उस लिए काम कर रही थी और वो एक कानून और नियम के, सुप्रीम कोर्ट की लॉ के मुताबिक, हाई कोर्ट की लॉ के मुताबिक और हमारे कानून न्याय के मुताबिक वो काम कर रही थी। मेलनोट के मसीदी विचार के अमानतुगोळिसिदरु दुर्गा शक्ति सस्पेंशन हिंदिरुव कारण मरळु माफियाना एन्नो अनुमान। यमुना नदी दंडेयिंद अव्याहतवागि नडेयुत्तिद्द ई अक्रम मरळु माफियागे ब्रेक हाकलु होरट ದಿಟ್ಟ ಅಧಿಕಾರಿ ದುರ್ಗಾ ಶಕ್ತಿ ನಾಗಪಾಲ್ ರಾಜಕಾರಣಿಗಳ ಕೈವಾಡವಿರುವ ಅಕ್ರಮ ದಂಧೆಯನ್ನ ಮಟ್ಟ ಹಾಕಲು ಹೊರಟ 28 ರ ಹರಿಯದ ನಾಗಪಾಲ್ ರನ್ನ ಹತ್ತಿಕ್ಕಲಿಕ್ಕೆ ಕಂಡುಕೊಂಡ ದಾರಿಗೆ ಈ ಪ್ರಕರಣ ಕಡಲಪುರದ ಮಸೀದಿ ಗೋಡೆ ತೆರವಿನ ಕಾರಣ ನೀಡಿ ಅಖಿಲೇಶ್ ಯಾದವ್ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದರು ಎನ್ನುವ ಮಾತು ಈಗ ದಟ್ಟವಾಗ್ತಾ ಇದೆ ಒಂದು ಗೋಡೆ ತೆರವು ಕಾರಣಕ್ಕೆ ಅಧಿಕಾರಿ ಅಮಾನತ್ತು ಅಂತ ಅಲ್ಪಸಂಖ್ಯಾತರ ಮನವೊಲಿಸಿ ವೋಟ್ ಬ್ಯಾಂಕ್ ಗೆಟ್ಟಿಸಿಕೊಳ್ಳೋದು ಇನ್ನೊಂದು ಅಕ್ರಮ ಮರಳು ಮಾಫಿಯಾಗೆ ಸಹಾಯ ಹಸ್ತ ನೀಡುತ್ತಿದ್ದಾರೆ ಎನ್ನುವ ಆರೋಪ ಈಗ ಅಖಿಲೇಶ್ ಮೇಲಿದೆ ದೆಹಲಿ ಉತ್ತರ ಪ್ರದೇಶದ ಗಡಿಯಲ್ಲಿರುವ ಗ್ರೇಟರ್ ನೋಯ್ಡಾದಲ್ಲಿ ನಿರ್ಮಾಣ ಕಾಮಗಾರಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ ಯಮುನಾ ನದಿಯ ದಂಡೆಯ ಮೇಲೆ ನಡೆಯುತ್ತಿರುವ ಅಕ್ರಮ ಮರಳು ಎತ್ತುವಿಕೆಯಿಂದಾಗಿ ಯಮುನೆ ಸುಮಾರು 500 ಮೀಟರ್ನಷ್ಟು ಪೂರ್ವಕ್ಕೆ ಸರಿದಿದ್ದಾಳೆ ಅಂತ ಸರ್ಕಾರದ ವರದಿಗಳೇ ಹೇಳುತ್ತಿವೆ
ತಮ್ಮ ವರದಿ ಒಂದೆಡೆ ಉತ್ತರಾಖಂಡ್ನ ಭಯಂಕರ ಪ್ರಾಕೃತಿಕ ವಿಕೋಪಗಳ ಉದಾಹರಣೆ ಕಣ್ಮುಂದೆ ಇದ್ದರೂ ಕೂಡ ರಾಜಕೀಯ ಲಾಭದ ಆಸೆಗೆ ಸರ್ಕಾರ ಹಳೆಯ ಆಟವನ್ನೇ ಮುಂದುವರಿಸಿರೋದು ವಿಪರ್ಯಾಸ. ಡೆಲ್ಲಿ ದರ್ಬಾರಿನಲ್ಲಿ ಪತಂಗಗಳ ಉತ್ಸವದಿಂದ ಹಿಡಿದು ಗಾಲಿ ಮೇಲಿನ ನರ್ತನ ರಾಜಕೀಯ ಲಾಭದಾಟದವರೆಗೆ ಇಂಡಿಯಾ ಗೇಟ್ನ ಹಲವು ಮುಖಗಳನ್ನು ನೋಡಿದ್ದಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಮುಂದಿರುತ್ತೆ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.